ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತ್ರಿಯನ್ನು ಮಾಡುತ್ತೇನೆ. ಈ ಮಂದಿರವನ್ನು ಪ್ರವೇಶದೊಡನೆಯೇ ಒಂದು ಹಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದು. ಅದು ಅಲ್ಲದೆ ಯಾವುದೋ ಒಂದು ಹಾಕ್ತ ಧ್ವನಿಯು, ದಶರಥ ದಶರಥ, ಈ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ, ಪ್ರವೇಶ ಮಾಡಬೇಡ ಎಂದು ಚೀರಿದಂತೆ ಭಾಸವ. ಅದು ಅಲ್ಲದೆ ನನ್ನ ಹೃದಯವು ತತ್ತನೆ ಕರಹರಿಸಿ ಒಂದು ಕ್ಷಣ ಸ್ತಬ್ಧವಾದಂತಾಯಿತು. ಈ ದಿನ ಕೈಕಾಂತಪುರವು ಶೂನ್ಯವಾಗಿರಲು ಕಾರಣವೇ. ನಿತ್ಯವೂ ನಾನು ಬಂದೊಡನೆ ಮಂದಗಾಸದಿಂದ ಬಂದು ಮಧುರೋಕ್ತಿಗಳಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರಿಯಪತಿ ಕೈಕೆಯು ಕಾಣ್ತಿಲ್ಲವಲ್ಲ. ಕೈಕಾ ಕೈಕಾ, ಇದೇನು? ನನ್ನ ಪ್ರಿಯಪತಿ ಕೈಕೆಯ ಕೇಶರಾಶಿಗೆ ಅಲಂಕರಿಸುತ್ತಿದ್ದ ಒಡವೆಗಳೆಲ್ಲ ನಾಶ. ಚದರಿದೆ ಕೇಶ, ಈ ನಾರಿಯ ಮೂಕಿ ಬೇಕು ಒತ್ತಿದೆ ಮಾರ್ಯವೇಷ. ಇವೆಲ್ಲವನ್ನು ನಾನು ಸಾಂತ್ವನಗೊಳಿಸುವನೇ ದಶರಥನ ಮನೀಷ. ಏನ ಆಶ್ಚರ್ಯ, ಕೈಕೆಯು ಆಭರಣಗಳನ್ನ ಕಿತ್ತೊಗೆದು ಭೂಶಾಯಿಯಾಗಿ ಮಲಗಿರುವಲ್ಲ, ಕಾರಣವೇನಿರಬಹುದು? ಸಮೀಪಕ್ಕೆ ಹೋಗಿ ವಿಚಾರಿಸುವೆ. ಕೈಕಾ ಕೈಕಾ, ಪರಮ ಮಹೋತ್ಸವ ಕಾಲದಿ ಕೈಕಾ, ಪರಮ ಮಹೋತ್ಸವ ಕಾಲದಿ ಪರಿಪರಿಯ ಕೈಕಾ, ಕರಗುತ್ತೆ ಕೊರಗುತ್ತೆ ಕರಗುತ್ತೆ ಕೊರಗುತ್ತೆ ಮೌನದಿಂದಿರಲು ಕಾರಣವ ಹೊರತು ಗುಣ ಬರತೆ. ಕೈಕಾ, ಏತಕ್ಕೆ ಹೀಗೆ ದಗ್ಧಳಾಗಿರುವೆ? ಇಂತಹ ಮಹೋತ್ಸವ ಸಮಯದಲ್ಲಿ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವೇನು? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡುತ್ತಿರುವರು ತಾವೇ ಅಲ್ಲವೇನು? ಕೈಕಾ, ಈಗ ಮಹೋತ್ಸವವನ್ನು ನಾನು ಏರ್ಪಡಿಸಿರುವನಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಾರಣನಲ್ಲವಲ್ಲ. ಏಕೆ ಏಕೆ ಕಾರಣರಲ್ಲ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿ ಮನೋವ್ಯಾಕುಲ ಉಂಟಾಗುವುದು ಸ್ವಾಭಾವಿಕವಲ್ಲವೇನು? ಕೈಕಾ, ಏತಕ್ಕೆ ಹೀಗೆ ಮಾತನಾಡ್ತೀರಿ? ನನ್ನ ಮೇಲೆ ಕೋಪವೇ? ಕೋಪ ಮಾಡ್ತಾರೆ ಮಾನಿನಿ ಮಣಿಯೇ, ಕೋಪ ಮಾಡ್ತಾರೆ. ಕೈಕಾ, ಮಾನಿನಿ ಮಣಿಯೇ
ಏನಾಯ್ತು ಹೇಳಬಾರದೆ, ಯಾರು ನಿನಗಿಂತಹ ಮನೋವ್ಯಾಕುಲವನ್ನು ಉಂಟು ಮಾಡಿದವರು? ಅವರು ಯಾರೇ ಆಗಿರಲಿ ಶಿಕ್ಷಿಸುತ್ತೇನೆ. ಒಂದು ವೇಳೆ ತಾವೇ ಆಗಿದ್ದರೆ ನಾನು ಶಿಕ್ಷಾರ್ಹನು. ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆ ಇಲ್ಲ. ತಡ ಮಾಡದೆ ನಿನ್ನ ಮನದಿಷ್ಟವನ್ನು ಹೇಳು ಕೈಕ. ಹಾಗಾದ್ರೆ ಕೇಳಿ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆರಡು ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು. ಆ ವರಗಳನ್ನು ಇನ್ನೂ ನೆರವೇರಿಸಿ ಕೊಟ್ಟಿರುವಿರೇನು? ಹೌದು. ಆದರೆ ಅದು ನನ್ನ ಪ್ರಮಾದವಲ್ಲ. ನೀನೇ ಬೇಕಾದ ಸಮಯದಲ್ಲಿ ಆ ವರಗಳನ್ನು ಕೇಳಿಕೊಳ್ಳಿವೆಂದು ಹೇಳಿದೆಯಲ್ಲವೇ? ನೀನು ಕೇಳಲಿಲ್ಲ, ನಾನು ನೀಡಲಿಲ್ಲ. ಹಾಗಾದ್ರೆ ಈಗ ಕೇಳುತ್ತಿದ್ದೇನೆ, ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಸಂದೇಹವೇನು? ನಿಶ್ಚಯವಾಗಿ ನಡೆಸಿಕೊಡುವೆ. ಸತ್ಯವಾಗಿಯೂ ನೆರವೇರಿಸಿಕೊಡುವಿರಾ? ಕೈಕಾ, ಇಕ್ಷ್ವಾಕು ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪರಲೆಂದು ನೀನು ಅರಿತಿಲ್ಲವೇನು? ಅರಿತಿರುವೇನು. ಹಾಗಾದ್ರೆ ಇಲ್ಲಿ ಬನ್ನಿ. ಹಾಗಾದ್ರೆ ನಾನೇನೇ ಕೇಳಿದರೂ ನೆರವೇರಿಸಿ ಕೊಡುವಿರಾ? ಸತ್ಯವಾಗಿ ನಡೆಸಿ ಕೊಡುವೆ. ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ ಪ್ರಿಯ? ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಮತ್ತಾರಲ್ಲಿ ಕೈಕ, ನಿನ್ನಲ್ಲಿ ಅಲ್ಲವೇ? ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಓಹೋ, ಮರೆತಿದ್ದೇನೆ, ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಲ್ಲಿ. ನೋಡಿದಿರಾ, ಈಗಲೇ ಎರಡು ಮಾತುಗಳನ್ನು ಆಡುತ್ತಿರುವಿರಿ, ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿ ಕೊಡುತ್ತೀರ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಆಗಲ್ಲ ಕೈಕಾ. ಮತ್ತೆ ಹೇಗೋ, ನಿನ್ನಲ್ಲಿರುವುದು ಪತ್ನಿ ಪ್ರೇಮ, ರಾಮಚಂದ್ರನಲ್ಲಿರುವುದು ಪುತ್ರ ಪ್ರೇಮ. ಹಾಗಾದ್ರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿ ಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಬೇಡ ಕೈಕ, ಬೇಡ.
ಈಗ ತಾನೇ ದೀಕ್ಷಾಬದ್ಧನಾಗಿ ಕುಳಿತುಕೊಂಡಿರುವ ರಾಮನ ಮೇಲೆ ಹಾನಿ ಇಡುವುದು ಬೇಡ. ಅದೆಂತಹ ಕಷ್ಟಕರವಾದ ವಾಗ್ದಾನವೇ ಆಗಿದೆ ಕೇಳು, ನಡೆಸಿಕೊಡಬೇಕು. ಸಾಧ್ಯವಿಲ್ಲ. ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಉಲಿವೇ ಪ್ರಾಣದೊಳಾಸೆಯ ಸಲಿಬೇತಗಳ ಸಲಿಬೇ ನೀತಗಳ ಎಲಗಾಣೆ ರಾಮನಾಣೆ ವಾಪಿದ ನಾಣೆ ಕೊಟ್ಟ ಮಾತನ್ನು ನಿಸ್ಸಂದೇಹವಾಗಿ ನಡೆಸುವ ಸತ್ಯಶೀಲನು ಯಾವ ಪ್ರಮಾಣವನ್ನು ತಾನೇ ಮಾಡಲಾರದು. ಹೇಳು ಕೈಕ, ನೀನು ಕೇಳುವವರುಗಳನ್ನು ನಮ್ಮ ಶ್ರೀರಾಮನ ಸಾಕ್ಷಿಯಾಗಿಯೂ ನಡೆಸಿಬಿಡುವೆನು. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ ಸಂದೇಹವೇನು? ಕೇಳು ಪ್ರಾಣೇಶ್ವರ, ಆಡಿದ ಮಾತನ್ನು ತಪ್ಪಬಾರದು. ಕೇಳು ಕೇಳು ಪ್ರಾಣೇಶ್ವರ, ಒಂದನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ. ಏನು ಏನು ಹೇಳಿದೆ ಕೈಕ? ನೀನು ಸಾಮಾನ್ಯ ಪಾಮರಸಿಯಲ್ಲ, ಚಕ್ರವರ್ತಿ ಸಾರ್ವಭೌಮನ ರಾಣಿಯು ರಾಜ್ಞಳಾದ ನೀನು ಯೋಚಿಸಿ ನೋಡು. ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಡಿಮೆ ಎಂಬ ಅಪಕೀರ್ತಿ ಬರುತ್ತದೆ. ನನಗೆ ಬಂದ ಅಪಕೀರ್ತಿಯು ನಿನ್ನದಲ್ಲಿ, ಇದು ನ್ಯಾಯವಲ್ಲ. ಬೇರೆ ವರವನ್ನು ಕೇಳು, ನಡೆಸಿಕೊಡುವೆ. ಸಾಧ್ಯವಿಲ್ಲ, ನನಗೆ ಬೇರೆ ಯಾವ ವರಗಳು ಬೇಕಾಗಿಲ್ಲ. ಈಗ ತಾನೇ ಏನಂದಿರಿ, ಎಂತಹ ಕಷ್ಟಕರವಾದ ಕಾರ್ಯವಾದರೂ ನೆರವೇರಿಸಿಕೊಡುತ್ತೇನೆಂದು ರಾಮನ ಮೇಲೆ ವಚನವನ್ನು ಕೊಟ್ಟು ಈಗಲೇ ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಕೇಳಿದ ಹಾಗೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿಬಿಡಿ. ಇವಳಿಗೆ ಮಾತು ಕೊಟ್ಟು ನಾನು ಕೆಟ್ಟೆನು. ಇವಳು ಮಹಾಚಂಡಿಯು, ಬೇರೆ ಉಪಾಯವಿಲ್ಲ. ಆಗಲಿ ಕೈಕ, ನಿನ್ನ ಇಷ್ಟದಂತೆ ಭರತನಿಗೆ ಪಟ್ಟವನ್ನು ಕಟ್ಟಿವೆನು. ನಿನ್ನ ಎರಡನೇ ವರ ಯಾವ್ದು ಹೇಳ ಕೈಕ? ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸರಸರಿಗೆ ಬಾಜೆಯಿತ್ತು ಚೇತನ ಗದ ದೇವಿ ಮುಡಿದು ದುರ್ಬಲ ರಾಮ ರಾಮ ರಾಮ
ನಿನ್ನನ್ನು ಎಂತ ತಾಯಿಗಿಂತಲೂ ಮಿಗಿಲಾದ ಪ್ರೀತಿಯಿಂದ ಕಾಡುತ್ತಿರುವ ಸುಗುಣಾಭಿರಾಮನಾದ ರಾಮಚಂದ್ರನಿಗೆ ಕೇಳನ್ನು ಬಯಸುತ್ತಿರುವ ನಿನಗೆ ಬುದ್ಧಿ ಕೆಟ್ಟಿರುವುದೇ ಅಥವಾ ಪಿಸಾಚಿಯನ್ನಿರುವುದೇ? ಸರಿಯಾದ ಜ್ಞಾನದಿಂದ ಮಾತನಾಡ್ತೀವಿಯ ಪ್ರಾಣೇಶ್ವರ? ರಾಮನಲ್ಲಿ ಏತಕ್ಕೆ ನಿನಗಿದ್ದ ಚಲ? ನಾನು ಸರಿಯಾದ ಜ್ಞಾನದಿಂದಲೇ ಮಾತನಾಡುತ್ತಿರುವುದು. ನನಗೆ ಬುದ್ಧಿಯೋ ಕೆಟ್ಟಿಲ್ಲ, ಪಿಶಾಚಿ ಹಿಡಿದಿಲ್ಲ. ಬಟ್ ನೀವೀಗ ರಾಮನಿಗೆ ವನವಾಸಕ್ಕೆ ಕಳಿಸುವಿರೋ ಇಲ್ಲವೋ ಅದನ್ನು ಹೇಳಿಬಿಡಿ. ಏತಕ್ಕೆ ನಿನಗಿಂತಹ ದುರ್ಬುದ್ಧಿ ಹುಟ್ಟಿತೆ ಕೈಕಾ? ಈ ಚಲವು ನಿನಗೆ ತಕ್ಕದಲ್ಲ ಕೈಕಾ, ನಿನಗೆ ತಕ್ಕದಲ್ಲ ಕೈಕಾ. ಚಲವೋ ಕೈಕಾ.
ಕರವ ಮುಗಿವೆ ಚರಣ ಹಿಡಿವೆ ತಲುಪಲಾರೆ ಬದುಕಿಕೊಳ್ಳಲಿ ಬಿಡಿ. ಮಳೆ ಇಲ್ಲದೆ ಸಸ್ಯ ಜಗತ್ತು ಜೀವಿಸದರು ಜೀವಿಸಬಹುದು, ಜೀವಿಸಿಕೊಳ್ಳಲಿ. ಆದರೆ ನನ್ನ ರಾಮಚಂದ್ರನ ಅಗಲಿ ನಾನು ಜೀವಿಸಲಾನು. ಕೈಕಾ, ನನ್ನ ರಾಜ್ಯ ವೈವಾದಿಗಳನ್ನು ನಿನಗೆ ಸಂತೋಷದಿಂದ ಬಿಟ್ಟು ಕೊಡುವೆನು. ಆದರೆ ನನ್ನ ಪ್ರಾಣ ಸಮನಾದ ರಾಮಚಂದ್ರನನ್ನು ಮಾತ್ರ ಬಿಟ್ಟಿರಲಾರನು. ಈ ಬಯಕೆಯನ್ನು ಬಿಡು. ನನ್ನ ಪ್ರಿಯಾದ ನೀನು ನನಗೆ ಅಪ್ರಿಯವನ್ನು ಮಾಡಬಾರದು. ಈ ನಿನ್ನ ಅಭಿಷ್ಟವನ್ನು ಸತ್ಯಶೀಲನು ಭ್ರಾತೃ ಪ್ರೇಮಿಯು ಭರತನು ನೆರವೇರಿಸಲಾರ. ಅಲ್ಲದೆ ಇದು ಲೋಕ ಸಮ್ಮತವಲ್ಲ. ಚೆನ್ನಾಗಿ ಆಲೋಚಿಸಿ ನೋಡು ಕೈಕಾ, ಚೆನ್ನಾಗಿ ಆಲೋಚಿಸಿ ನೋಡು. ಹಬ್ಬಬ್ಬಾ, ಸಾಕು ಮಾಡಿ ಈ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕು. ಸೂರ್ಯ ವಂಶದ ಅರಸರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಎಂತಹ ಮಹತ್ ಕಾರ್ಯಗಳನ್ನು ಮಾಡಿರುವರು ಆ ವಿಚಾರವು ನಿಮಗೆ ತಿಳಿದಿಲ್ಲವೇ? ಸಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆ ಮಾಡುವುದಕ್ಕಾಗಿ ತನ್ನ ರಾಜ್ಯ ಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ತಾನು ತನ್ನ ಪತ್ನಿ ಪುತ್ರರೊಡನೆ ಸ್ಮಶಾನ ಕಾಯಲು ಹೋಗಲಿಲ್ಲವೇ? ಇಂಥ ಸತ್ಯಸಂದರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ? ಇಂತಹ ಮಾತುಗಳನ್ನಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ರಾಕ್ಷಸಿ, ನಮ್ಮ ಪೂರ್ವಜರಾದ ಸಿಬಿ ಅರ್ಜುನರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ನಿನ್ನನ್ನು ಇಷ್ಟು ವಿಧವಾಗಿ ಬೇಡಿಕೊಂಡೆವು. ಆದರೆ ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನ ಪಡೆದು ನನ್ನನ್ನು ಧರ್ಮ ಸಂಕಟಕ್ಕೆ ಸಿಕ್ಕಿಸಿರುವ ಮಹಾ ವಂಚಕಿ ಪ್ರಾಣೇಶ್ವರ ಚಾಂಡಾಲಿ, ನನ್ನ ಪಾಲಿನ ಮಾರಿ ಪ್ರತ್ಯಕ್ಷ ಮೃತ್ಯು ದೇವತೆ, ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದೆ ನರ ರಾಕ್ಷಸಿ, ನಿನಗೆ ಮಾತು ಕೊಟ್ಟು ನಾನು ಕೆಟ್ಟೆನು. ರಾಮ ರಾಮಚಂದ್ರ ಪ್ರಾಣೇಶ್ವರ, ನೀವೇನಾದ್ರೂ ಕೊಟ್ಟ ಮಾತಿಗೆ ತಪ್ಪಿದೆಯಾದರೆ, ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದರೆಂದು ಜಗತ್ತಿಗೆ ಡಂಗೂರದ ಮೂಲಕ ಸಾಧಿಸುತ್ತೇನೆ. ಪೂರತನವು ರಾಕ್ಷಸಿ, ನನ್ನ ಅವಯವಗಳು ವಯೋಧರ್ಮವನ್ನು ಮೇರಿ ಮೀರಿ ಹೋಗುತ್ತಿವೆ. ಅಸ್ತವು ಶಸ್ತ್ರದ ಕಡೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಈ ಭೂಮಿಯಲ್ಲಿ ಕ್ಷಣ ಮಾತ್ರವಿರಗೊಳ್ಳಲಾರೆಂದು ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಲಿ. ನಿನ್ನನ್ನು ಕೊಂದು ನಾನು ಕ್ರೋಧವನ್ನು ಶಮನ ಮಾಡಿಕೊಂಡು ರಾಮ ರಾಮಚಂದ್ರ ಸಮಾಧಾನ ಅಮ್ಮ. ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರುವಂತೆ ಕಾಣುತ್ತಿರುವುದಲ್ಲ, ಕಾರಣವೇನು? ಮಾತ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ
ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ, ಅಸಂಭವ ಮಾತ್ರ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೆ ನೀವು. ತಾಯಿ, ಜನಕನು ನಿನ್ನ ಯಾವ ಅಭಿಷ್ಟಗಳನ್ನು ಈಡೇರಿಸಲಾರದೆ ಈ ರೀತಿ ವ್ಯಕ್ತಪಡುತ್ತಿರುವರು ಹೇಳು ಮಾತ, ಅದನ್ನು ನಾನು ನಡೆಸಿಕೊಡುತ್ತೇನೆ. ಓಹೋ, ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕು ಆ ವಿಚಾರವು ಬಿಡು. ಹಾಗೆಣಿಸಬಾರದಮ್ಮ. ಅಮ್ಮ, ನೀನು ಎಂದೂ ಕೂಡ ನನ್ನ ಮೇಲೆ ಅನುಮಾನ ಪಟ್ಟವಳಲ್ಲ. ಮಾತಾ, ನನ್ನಿಂದಾಗುವುದಾದರೆ ಅದು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಾನು ನೆರವೇರಿಸಿಕೊಡುತ್ತೇನೆ. ಅದೇನು ಹೇಳಿ ತಾಯಿ? ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು. ಅದನ್ನು ಕೇಳಿ ಬಲ್ಲೆನು ತಾಯಿ. ಆ ವರಗಳನ್ನೇ ನವನೀಗ ಕೇಳಿಕೊಂಡೆ. ಏನೆಂಬುದಾಗಿ? ಒಂದನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. ಅಮ್ಮ, ಇಷ್ಟು ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಕ್ತಪಡಬೇಕೇ? ತಾಯಿ, ಭರತನಾರು, ನಾನ್ಯಾರು? ನಾವಿಬ್ಬರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ. ಈ ನೆಲವನ್ನು ನಾನು ಆಳಿದರೇನು, ನನ್ನ ತಮ್ಮ ಭರತನ ಆಳಿದರೇನಮ್ಮ? ಅದು ಅಲ್ಲದೆ ಹಿಂದೆ ರಾಜ ಮಹಾರಾಜರು ಈ ರಾಜ್ಯವನ್ನು ಆಳಿ ಅಳಿದು ಹೋಗಿದ್ದಾರೆ. ಹಿಂದಿನವರಂತೆ ನಾವು ಒಂದು ದಿನ ಈ ನೆಲವನ್ನು ಬಿಟ್ಟು ಹೋಗಲೇಬೇಕಲ್ಲ ತಾಯಿ. ಭರತನ ಪಟ್ಟಾಭಿಷೇಕಕ್ಕೆ ನನ್ನ ಪೂರ್ಣ ಒಪ್ಪಿಗೆ ಇದೆ ತಾಯಿ. ಅಮ್ಮ, ಇನ್ನು ನಿನ್ನ ಎರಡನೆಯವರ ನಾನು ಹೇಳತಕ್ಕವಳೇ, ನೀವು ಸುಮ್ಮನೀರಿ. ಹೇಳಮ್ಮ. ಎರಡನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಪಾರಮಂ ದರಿಪು ಮಮ್ದಾಂಟಿಸಿದ ಮಾತನೇನೋ ಅಮ್ಮ. ಭವ್ಯ ಪ್ರೇಮವನು ಎನಗೆ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದ ಬಗೆದ ಮಾತು ನೀನು ಅಮ್ಮ. ವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರ ತೊರಳೆನ್ನ ಅಮರ ಕೀರ್ತಿಯನ್ನು ಗಳಿಸಿದ ಮಾತ ನೀನು ಅಮ್ಮ. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನಪದವಿಯನಗಿದ್ದ ಮಾತು ನೀನು ಓ
ಹೆಚ್ಚೇಕೆ ನೀ ನಿನಗೆ ಪ್ರತ್ಯಕ್ಷ ಮಾತೆ. ಹೌದಮ್ಮ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಕೂತೆ. ನಿಶ್ಚಯದಿ ವನವಾಸಕ್ಕೆ ಕೊಪ್ಪಿಟಸು ನೀತೆ, ಎಚ್ಚರಿಸು ಪಿತ ನನ್ನ ನಮಿಸುವೆನು ಮಾತೆ. ಭರತನಿಗಿಂತಲೂ ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ಮಮತೆ ಇರುವುದು ತಾಯಿ. ಅತಿ ದುಸ್ತರವಾದ ಈ ಕೋಸಲ ಸಾಮ್ರಾಜ್ಯವನ್ನು ಆಳಲು ಭರತನೇ ಶಕ್ತನೆಂದು ಭಾವಿಸಿ ನನಗೆ ಅನೇಕ ಮುನಿಪುಂಗವರ ಪಾದ ಸೇವೆಯನ್ನು ಮಾಡಲು ಸದಾವಕಾಶವನ್ನು ಮಾಡಿಕೊಟ್ಟು ಬಹಳಷ್ಟು ಉಪಕಾರವನ್ನು ಮಾಡಿದಿರಮ್ಮ. ಅಮ್ಮ, ನಾನು ವನವಾಸಕ್ಕೆ ಹೊರಡಲು ನಿರ್ಧರಿಸಿದ್ದೇನೆ. ಈ ವಿಚಾರವನ್ನು ಮಾತೆಯರಿಗೂ ಜಾನಕಿಗೂ ತಿಳಿಸಿ ನಂತರ ವನವಾಸಕ್ಕೆ ಹೊರಡಲು ಸಿದ್ಧನಾಗುತ್ತೇನೆ. ಅಮ್ಮ, ನಾನು ಬರುವವರೆಗೂ ಜನಕನ ರಕ್ಷಣಾ ಭಾರವು ನಿಮ್ಮದೇ ಆಗಿರುವುದು. ಮನೆ ಹಾಳಾಗಿ ಹೋಗ, ಎದ್ಕೋದು ಬಿಡ್ತೀನಿ ಬಾಯಿಲಿ. ಏನು ಮಕ್ಕಳು ರೀ, ನಾಲಿ ಸೇದೋಗ ಹುಟ್ಟಿದ್ರು ಮನುಷ್ಯನಾಗ ಹುಟ್ಟಬಾರ್ದು ರೀ. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನ್ನಾಗ ಹುಟ್ಟಬಾರ್ದು. ಬ್ರಾಹ್ಮಣರನ್ನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಬಡವನಾಗ ಹುಟ್ಟಬಾರ್ದು. ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು ಕಣ್ರಿ. ಮದುವೆ ಆದ್ರೂ ಚಿಂತೆ ಇಲ್ಲ, ನಾಲಿ ಬಿದ್ದೋಗ ಮಕ್ಕಳ ಬಡ್ಕಂತವೆ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಾ ಇದ್ದಾರೆ, ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಾ ಇದ್ದಾರೆ, ಒಂಟಿ ಬ್ರಾಹ್ಮಣರು ಹೋಗ್ಬಾರ್ದು. ಗುರುಗಳಿಗೆ ಹೇಳಿದ್ದೆ, ಶಿಷ್ಯನ ಕಳಿಸ್ತೀನಿ ಕರ್ಕೊಂಡು ಹೋಗೋ ಅಂತ ಹೇಳಿದ್ರು. ಆ ಮುಂಡೆದಿನ್ನು ಎಲ್ಲಿದ್ಯೋ? ಯಾರೋ ಬಿದ್ದೋಗ್ಬಿಟ್ಟಿದ್ದಾನೆ ಇದೊಳ ಮೇಲೆ. ಗುರುಗಳು ಕಳಿಸಿದ್ರೇನು? ನಾಲಿಗೆ ಬಿದ್ದೋಗ ಸುಮ್ಮನೆ ನಗ್ತಿದ್ಯಲ್ಲೋ. ಗುರುಗಳು ಕಳಿಸಿದ್ರೇನು? ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವ್ರು, ಹೋಗೋಣವೇನು?
ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವವು ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಎಂತಹ ಹರುಷದ ಸುದಿನವು! ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಲಾಗುವೆನು. ಮಾಮ ಪ್ರಾಣ ಸೀತೆಯು ಈ ದಿನ ನನ್ನ ಪಟ್ಟಾಭಿಷೇಕವನ್ನು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುತ್ತಿರುವಳು. ಇಂತಹ ಸಮಯದಲ್ಲಿ ನನಗೆ ಒದಗಿರುವ ಈ ವನವಾಸದ ವಿಚಾರವನ್ನು ಆಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ,
Shaw.
ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದಕ್ಕಿಂತ ಆವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಪ್ರಾಣೇಶ್ವರ ಈ ರೀತಿ ಕಾಂತಿಹೀನವಾಗಿರುವುದಲ್ಲ? ಏನಾಯ್ತು ವಿಚಾರವೇ ನನ್ನ ಸಂಗಡ ಹೇಳಬಾರದೆ? ಏನು ಹೇಳಲಿ ಸೀತ? ಪಿತ ದಶರಥ ತಾನೋ ಸುತ ಭರತನಿಗೆ ರಾಜವರನು ತಾನೋ ಭರತನಿಗೆ ರಾಜವನು ಅತಿಶಯದಿಂದನು ಕೇಳಿದಿದುಮ್ಮ ಅತಿಶಯದಿಂದನು ಕೇಳಿದಿದು ಏ
ಎಲ್ಲಲ್ಲಿ ಏನು ಹೇಳಲಿ ಸೀತಾ? ಹಿಂದೆ ದೇವಾಸುರ ಯುದ್ಧದಲ್ಲಿ ಮಾತ ಕೈಕಾ ದೇವರ ಸಾಹಸಕ್ಕೆ ಮೆಚ್ಚಿ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನ ತಾಯಿಯವರು ಈಗ ಕೇಳಿಕೊಂಡರಂತೆ. ಏನೆಂಬುದಾಗಿ ಪ್ರಭು? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂತಲೂ. ಸ್ವಾಮಿ, ಇನ್ನು ಎರಡನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವುಲ್ಕಲ ದಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸವನ್ನು ಮಾಡಬೇಕೆಂತಲೂ ಕೇಳಿಕೊಂಡಿರುವರು. ತಂದೆ ತಾಯಿಯರಿಷ್ಟದಂತೆ ನಾನು 14 ವರ್ಷ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬರುತ್ತೇನೆ. ಸೀತಾ, ನಾನು ಬರುವವರೆಗೂ ನೀನು ಅತ್ತೆ ಮಾವಂದರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆ ಜನಕ ಮಹಾರಾಜನ ಮನೆಯಲ್ಲಾದರೂ ಇರು, ನಾನು ಬಹುಬೇಗ ವನವಾಸವನ್ನು ಮುಗಿಸಿಕೊಂಡು ಬಂದು ನಿನ್ನನ್ನು ಸೇರುತ್ತೇನೆ. ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣ, ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದ. ಆರ್ಯಪುತ್ರ, ಪ್ರಭು ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು, ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ದಯಮಾಡಿ ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ಸೀತಾ, ವನವಾಸದ ಆಜ್ಞೆ ನನಗೆ ಮಾತ್ರ, ಅದು ಅಲ್ಲದೆ ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಕಾಡಿನಲ್ಲಿ ಗೆಡ್ಡೆ ಗಣೇಶಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನಾನು ನನ್ನ ಕಣ್ಣಿಂದ ನೋಡಲಾರನು ಸೀತಾ, ನೋಡಲಾರನು. ಆದ್ದರಿಂದ ನನ್ನನ್ನು ಬೀಳ್ಕೊಡು. ಪ್ರಭು, ನಿಮ್ಮ ನಗಲಿದ ಈ ಅರಮನೆ ವಾಸ ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೈವ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ಆದರೆ ಒಂದು, ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪರತ್ನಿಯನ್ನು ರಕ್ಷಿಸಲಾರದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಲಗ್ನ ಮಾಡಿಕೊಟ್ಟಿರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ. ವಿಧಿ ಇಚ್ಛೆ ಇದ್ದಂತಾಗಲಿ, ನಡಿ. ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದು ಮುಂದೆ ವನವಾಸಕ್ಕೆ ಹೊರಡಲು ಸಿದ್ಧರಾಗೋಣ.